ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಪರ ಇಂಡಿಯನ್ ಪ್ರೀಮಿಯರ್ ಲೀಗ್ ಟೂರ್ನಿಯ ಒಂದೇ ಒಂದು ಇನ್ನಿಂಗ್ಸ್ ನಿಂದ ನನ್ನ ವೃತ್ತಿ ಜೀವನ ಚೇಂಜ್ ಆಯಿತು ಹಾಗೂ ದಕ್ಷಿಣ ಆಫ್ರಿಕಾ ವಿರುದ್ಧ ಏಕದಿನ ಸರಣಿಯಲ್ಲಿ ಭಾರತ ತಂಡವನ್ನ ಪ್ರತಿನಿಧಿಸುವ ಅವಕಾಶ ಸಿಕ್ತು ಅಂತ ರಜತ್ ಪಾಟಿದಾರ್ ಹೇಳ್ಕೊಂಡಿದ್ದಾರೆ ಬಿಸಿಸಿಐ ತನ್ನ ಅಧಿಕೃತ ಟ್ವಿಟರ್ ನಲ್ಲಿ ಶೇರ್ ಮಾಡ್ಕೊಂಡಿರೋ ವಿಡಿಯೋದಲ್ಲಿ ಮಾತನಾಡಿರೋ ರಜತ್ ಪಾಟಿದಾರ್ ಇಂಡಿಯನ್ ಪ್ರೀಮಿಯರ್ ಲೀಗ್ ಟೂರ್ನಿಯಲ್ಲಿನ ಪ್ರದರ್ಶನದಿಂದ ನನ್ನ ವೃತ್ತಿ ಜೀವನಕ್ಕೆ ತಿರುವು ಸಿಕ್ಕಿದೆ ನನ್ನ ಕನಸು ನನಸಾಗ್ತಿದೆ ಅಂತ ಹೇಳ್ಕೊಂಡಿದ್ದಾರೆ ಭಾರತ ತಂಡಕ್ಕೆ ನಾನು ಆಯ್ಕೆಯಾಗಿದ್ದಕ್ಕೆ ದಿನೇಶ್ ಕಾರ್ತಿಕ್ ಟ್ವಿಟರ್ ನಲ್ಲಿ ನನಗೆ ಅಭಿನಂದನೆ ಸಲ್ಲಿಸಿದ್ರು ವಿಕೆಟ್ ಕೀಪರ್ ಬ್ಯಾಟ್ಸ್ಮನ್ ದಿನೇಶ್ ಕಾರ್ತಿಕ್ ನನಗೆ ಮಾದರಿಯಾಗಿದ್ದಾರೆ ಅಂತ 29 ವರ್ಷದ ಆಟಗಾರ ರಜತ್ ಪಾಟಿದಾರ್ ಹೇಳ್ಕೊಂಡಿದ್ದಾರೆ ದಿನೇಶ್ ನನಗೆ ಅಭಿನಂದನೆ ಸಲ್ಲಿಸಿದ ಟ್ವೀಟ್ ಅನ್ನು ನಾನು ನೋಡಿದ್ದೀನಿ ಆ ಟ್ವೀಟ್ ನಿಂದ ನನಗೆ ತುಂಬಾ ಖುಷಿಯಾಗಿತ್ತು ದಿನೇಶ್ ಕಾರ್ತಿಕ್ ಜೊತೆ ನಾನು ಐಪಿಎಲ್ ಆಡಿದೆ ನನ್ನ ವಿಶ್ವಾಸ ಹೆಚ್ಚಾಗೋದಕ್ಕೆ ಅವರು ಹೆಲ್ಪ್ ಮಾಡಿದ್ರು ನನಗೆ ಒಂದು ರೀತಿ ಅವರು ಮಾದರಿ ಕಾರ್ತಿಕ್ ಸಾಕಷ್ಟು ವರ್ಷಗಳ ಕಾಲ ಭಾರತ ತಂಡದಲ್ಲಿ ಆಡಿದ್ದಾರೆ ನನಗೋಸ್ಕರ ಟ್ವೀಟ್ ಮಾಡಿದ್ರಿಂದ ನನಗೆ ತುಂಬಾ ಖುಷಿಯಾಗಿದೆ ಅಂತ ರಜತ್ ಪಾಟಿದಾರ್ ಸಂತೋಷ ವ್ಯಕ್ತಪಡಿಸಿದ್ರು ದಕ್ಷಿಣ ಆಫ್ರಿಕಾ ವಿರುದ್ಧ 3 ಪಂದ್ಯಗಳ ಓಡಿಐ ಸರಣಿಯ ಭಾರತ ತಂಡಕ್ಕೆ ಆಯ್ಕೆಯಾಗಿರೋ ರಜತ್ ಪಾಟಿದಾರ್ ಹಾಗೆ ಮುಖೇಶ್ ಕುಮಾರ್ ಅವರಿಗೆ ದಿನೇಶ್ ಕಾರ್ತಿಕ್ ತಮ್ಮ ಅಧಿಕೃತ ಟ್ವಿಟರ್ ನಲ್ಲಿ ಅಭಿನಂದನೆ ಸಲ್ಲಿಸಿದ್ರು ಇನ್ನು ಆರ್ಸಿಬಿ ತಂಡದಲ್ಲಾಡುವಾಗ ಭಾರತ ತಂಡದ ಮಾಜಿ ನಾಯಕ ವಿರಾಟ್ ಹಾಗೇನೇ ದಕ್ಷಿಣ ಆಫ್ರಿಕಾ ಮಾಜಿ ನಾಯಕ ಎಬಿ ಡಿವಿಲಿಯರ್ಸ್ ಅವರ ಜೊತೆ ನಡೆಸಿದ ಸಂಭಾಷಣೆಯನ್ನು ಕೂಡ ರಜತ್ ಪಾಟಿದಾರ್ ನೆನಪು ಮಾಡಿಕೊಂಡ್ರು ಮೊಟ್ಟ ಮೊದಲ ಬಾರಿಗೆ ಅವರನ್ನ ಮೀಟ್ ಮಾಡಿದಾಗ ನಾನು ನರ್ವಸ್ ಆಗಿದ್ದೆ ಅನ್ನೋ ವಿಚಾರವನ್ನು ಕೂಡ ಹೇಳ್ಕೊಂಡ್ರು ಎಬಿ ಡಿವಿಲಿಯರ್ಸ್ ಹಾಗೂ ವಿರಾಟ್ ಕೊಹ್ಲಿ ನನಗೆ ಮಾದರಿಯಾಗಿದ್ದಾರೆ ಅಂತಾರಾಷ್ಟ್ರೀಯ ಕ್ರಿಕೆಟ್ ನಲ್ಲಿ ಈ ಇಬ್ಬರು ದೊಡ್ಡ ಕ್ರಿಕೆಟಿಗರು ಮೊದಲ ಸಲ ಅವರನ್ನ ನೋಡಿದಾಗ ತುಂಬಾ ನರ್ವಸ್ ಆಯಿತು ಅವರೇ ನನ್ನ ಹತ್ರ ಬಂದು ಮೊದಲು ಮಾತನಾಡಿದ್ರು ಹಾಗೆ ಆ ಕ್ಷಣ ನಿಜಕ್ಕೂ ನನ್ನ ಪಾಲಿಗೆ ಅವಿಸ್ಮರಣೀಯ ಅಂತ ರಜತ್ ಪಾಟಿದಾರ್ ಹೇಳ್ಕೊಂಡಿದ್ದಾರೆ